ಕಾರಿನ ಗಾಜನ್ನ ಒಡೆದು ಕಳ್ಳತನಕ್ಕೆ ವಿಫಲ ಯತ್ನವನ್ನ ಮಾಡಲಾಗಿದೆ. ಕಾರಿನಲ್ಲಿದ್ದಂತ ಕ್ಯಾಮೆರಾ ಬ್ಯಾಗ್ ಅನ್ನು ಕಂಡು ಕಳ್ಳರು ಈ ರೀತಿಯ ಕೃತ್ಯವನ್ನ ಎಸಗಿದ್ದಾರೆ. ಹಾಡ ಹಗಲೇ ಕಾರು ಗಾಜನ್ನ ಒಡೆದು ಕಳ್ಳತನಕ್ಕೆ ವಿಫಲ ಯತ್ನ ನಡೆದಿದೆ. ಬೆಂಗಳೂರಲ್ಲಿ ಮೈಕೋ ಲೇಔಟ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವ ಘಟನೆ ಇದು. ಗೋಪಾಲ್ ಎಂಬುವರಿಗೆ ಸೇರಿದಂತ ಕಾರಿನಲ್ಲಿ ಕ್ಯಾಮೆರಾ ಬ್ಯಾಗ್ ಅನ್ನು ಕಾಣ್ತಾರೆ. ಓ ಬ್ಯಾಗ್ ಒಳಗಡೆ ಕ್ಯಾಮೆರಾ ಇದೆ ಅಂತ ಹೇಳಿ ಕಳ್ಳರು ಈ ರೀತಿಯ ಕೃತ್ಯ ಎಸಕೋದಕ್ಕೆ ಮುಂದಾಗ್ತಾರೆ. ಹೊಂಚು ಹಾಕಿ ಕಾರು ಗಾಜನ್ನ ಒಡಿತಾರೆ. ಆಗ ಖಾಲಿ ಬ್ಯಾಗ್ ಅನ್ನು ಕಂಡು ಸ್ಥಳದಿಂದ ಕಳ್ಳರು ಕಾಲ್ಕಿತ್ತಿದ್ದಾರೆ. ಇನ್ನು ಕಳ್ಳರ ಕರ ಮತ್ತು ಅಲ್ಲೇ ಇದ್ದಂತ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ರಿಪೋರ್ಟರ್ ಅರುಣ್. ಅರುಣ್ನ ಕಳ್ಳರ ಕೈಚುಳಕ ಯಾವ ರೀತಿ ಇತ್ತು, ಸದ್ಯಕ್ಕೆ ಅವರ ಹುಡುಕಾಟ ಯಾವ ರೀತಿ ನಡೀತಾ ಇದೆ? ಎಸ್, ನಿಜಕ್ಕೂ ಪೂರ್ಣಿಮ, ಏನಂದ್ರೆ ಹಾಡು ಹಗಲೇ ಕಾರಿನ ಗಾಜು ಹೊಡೆದು ಕಳ್ಳತನಕ್ಕೆ ವಿಫಲ ಪ್ರಯತ್ನ ಮಾಡಿರುವಂತ ಘಟನೆ ಮೈಕೋ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತದ್ದು. ಗೋಪಾಲ್ ಎಂಬುವರಿಗೆ ಸೇರಿದಂತ ಕಾರು ಪಾರ್ಕ್ ಮಾಡಿ ಅವರು ಕೆಲಸಕ್ಕೆ ಹೋಗಿರ್ತಾರೆ. ಈ ಸಂದರ್ಭದಲ್ಲಿ ಕಾರ್ನಲ್ಲಿ ಇರುವಂತ ಒಂದು ಕ್ಯಾಮ್ರಾ ಬ್ಯಾಗ್ ಅನ್ನ ಕಂಡಂತ ಕಳ್ಳರು, ಅದರಲ್ಲಿ ಕ್ಯಾಮ್ರಾ ಇರಬಹುದು ಮತ್ತು ಮತ್ತೇನಾದ್ರೂ ವಸ್ತುಗಳು ಇರಬಹುದು ಅಂತೇಳಿ ಕಾರಿನ ಗಾಜನ್ನ ಹೊಡೆದು ಅದನ್ನ ತೆಗೆದುಕೊಳ್ಳಕ್ಕೆ ಹೋಗ್ತಾರೆ. ಅಲ್ಲಿ ಬ್ಯಾಗ್ ಖಾಲಿ ಬ್ಯಾಗ್ ಇದ್ದದನ್ನ ನೋಡಿ ಒಂದು ವಿಫಲ ಯತ್ನದಿಂದಾಗಿ ಖಾಲಿ ಬ್ಯಾಗ್ ಅನ್ನು ಕಂಡು ಸ್ಥಳದಿಂದ ಓಡಿ ಹೋಗ್ತಾರೆ. ಆ ಸ್ಥಳದಲ್ಲಿ ಇರುವಂತಹ ಸಿಸಿ ಟಿವಿಯಲ್ಲಿ ಇವರ ಒಂದು ಕೈ ಚಳಕ ಸೆರೆಯಾಗಿರುವಂತದ್ದು. ಸದ್ಯ ಈ ಸಿಸಿ ಟಿವಿಗಳ ದೃಶ್ಯಗಳನ್ನ ಆಧರಿಸಿರುವಂತಹ ಮೈಕೋ ಲೇಔಟ್ ಪೊಲೀಸರು ಆರೋಪಿಗಳಿಗಾಗಿ ಶೋಧ ಕಾರ್ಯವನ್ನ ಮಾಡ್ತಾ ಇರುವಂತದ್ದು. ಮತ್ತೆ ಯಾಕಂದ್ರೆ ಇವರು ಇಷ್ಟೇ ಅಲ್ಲದೇನೆ ಹಲವಾರು ಕಳ್ಳತನ ಪ್ರಕರಣಗಳಲ್ಲಿಯೂ ಸಹಿತ ಇವರು ಭಾಗಿಯಾಗಿದ್ದಾರೆ ಎಂಬುದು ಸಿಸಿ ಟಿವಿ ದೃಶ್ಯದ ಮೂಲಕ ಗೊತ್ತಾಗಿರುವಂತದ್ದು. ಪೂರ್ಣಿಮಾ, ಥ್ಯಾಂಕ್ ಯು ವರುಣ್ ತಮ್ಮೆಲ್ಲ ಮಾಹಿತಿಗಾಗಿ.